ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಪರಿಸರ ಸಂರಕ್ಷಿಸಿ ಸ್ವಾಭಾವಿಕ ಮಳೆ ಬೀಳುವ ವಾತಾವರಣ ನಿರ್ಮಿಸಿ ಎಂದು ಸಚಿವ ಟಿಬಿ ಜಯಚಂದ್ರ ಸಲಹೆ ಮಾಡಿದ್ದಾರೆ. ಸಚಿವರು ತುಮಕೂರಿನಲ್ಲಿ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟರು. ಗಿಡ ಮರ ಬೆಳೆಸಿ ಪರಿಸರ ಸಮತೋಲನ ಕಾಪಾಡಿ ಸ್ವಾಭಾವಿಕ ಮಳೆ ಸುರಿಸುವಂತಹ ವಾತಾವರಣವನ್ನು ನಿರ್ಮಿಸಿ ಬಯಲುಸೀಮೆ ಮರುಭೂಮಿ ಆಗುವುದನ್ನು ತಡೆಯಿರಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಸಲಹೆ ಮಾಡಿದರು. ತುಮಕೂರಿನ ಸೆಂಟ್ ಮೇರಿಸ್ ಶಾಲೆಯಲ್ಲಿ ಜಿಲ್ಲಾಡಳಿತ ಅರಣ್ಯ ಇಲಾಖೆ ಏರ್ಪಡಿಸಿದ್ದ ವನ ಮಹೋತ್ಸವ ಹಾಗೂ ನೀರಿಗಾಗಿ ಅರಣ್ಯ ಕಾರ್ಯಕ್ರಮ ಉದ್ಘಾಟಿಸಿ ವಿದ್ಯಾರ್ಥಿಗಳು ಗಿಡಮರ ಬೆಳೆಸುವುದರೊಂದಿಗೆ ತಾವು ಬೆಳೆಯಬೇಕು, ಪರಿಸರ ರಕ್ಷಣೆ ನಿರ್ಲಕ್ಷಿಸಿದರೆ ಭೀಕರ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ ಎಂದರು. ಜನಸಂಖ್ಯಾ ಸ್ಫೋಟ, ಅರಣ್ಯ ಸಂಪತ್ತಿನ ನಾಶ ಪರಿಸರ ಸಮತೋಲನಕ್ಕೆ ಕಾರಣವಾಗಿವೆ. ಅರಣ್ಯ ಸಂಪತ್ತು ಕಡಿಮೆಯಾಗಿ ಸ್ವಾಭಾವಿಕ ಮಳೆ ಬೀಳುತ್ತಿಲ್ಲ. ಕಳೆದ 4-5 ವರ್ಷಗಳಿಂದ ಭೀಕರ ಬರಗಾಲ ಬಂದಿದೆ. ಕುಡಿಯುವ ನೀರಿಗೂ ಹಾಹಾಕಾರ ಉಂಟಾಗಿದೆ. ಮೋಡ ಬಿತ್ತನೆ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಎಂದರು. ಈ ಸಮಸ್ಯೆಗೆ ಪರಿಸರ ಸಂರಕ್ಷಣೆಯೇ ಪರಿಹಾರ. ಪ್ರತಿಯೊಬ್ಬರೂ ಗಿಡ ಬೆಳೆಸಿ ಮರ ಉಳಿಸುವ ಕಾಳಜಿ ವಹಿಸಬೇಕು. ಇದನ್ನು ಮಾಡದಿದ್ದರೆ ಮಧ್ಯ ಕರ್ನಾಟಕ ಪ್ರದೇಶ ಮರುಭೂಮಿ ಆಗುವ ಅಪಾಯವಿದೆ ಎಂದು ಜಯಚಂದ್ರ ಎಚ್ಚರಿಕೆ ನೀಡಿದರು. ಪರಿಸರ ರಕ್ಷಣೆ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬೋಧನಾ ರೂಪದಲ್ಲಿ ತಿಳಿಸಬೇಕು. ಅವರಲ್ಲಿ ಪರಿಸರ ಜಾಗೃತಿ ಮೂಡಿಸಬೇಕು. ಪ್ರತಿಯೊಬ್ಬರು ಗಿಡಮರ ಬೆಳೆಸಲು ಸಂಕಲ್ಪ ಮಾಡಬೇಕೆಂದು ಹೇಳಿದರು. ಗಿಡಮರ ಬೆಳೆಸಿ ರಕ್ಷಿಸುವ ವನ ಮಹೋತ್ಸವ ದಿನ ಮಹೋತ್ಸವವಾಗಬೇಕು. ಗಿಡ ಬೆಳೆಸುವುದು ಪ್ರತಿಯೊಬ್ಬರಿಗೆ ಕಾಳಜಿಯ ಕಾರ್ಯ ಆಗಬೇಕು ಎಂದರು. ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಕ್ಷೀಣ ಮಟ್ಟ ಅಂತಂದ್ರೆ ಹೇಗೆ ಅಂದ್ರೆ ಇನ್ನು ಮುಂದೆ ಬರತಕ್ಕಂಥ ದಿನಗಳು ನಮಗದು ತುಮಕೂರು ಜಿಲ್ಲೆ ಅಥವಾ ಈ ಮಧ್ಯ ಕರ್ನಾಟಕದ ತಾಲೂಕುಗಳು ಎಲ್ಲಿ ಮರುಭೂಮಿ ಆಗ್ತದೋ ಅಂತಕ್ಕಂಥ ಭಯ ಕಾಡ್ತಾ ಇದೆ. ಇವತ್ತು ನಮಗೆ 1200 ಅಡಿ ಹೋದ್ರೂ ಕೂಡ ನೀರು ಸಿಗದೆ ಇರುವಂತಹ ವಾತಾವರಣ ಆಗಿರ್ತಕ್ಕಂಥದ್ದು. ಇದಕ್ಕೆಲ್ಲ ಏನು, ಇದು ಪರಿಸರದ ಮೇಲೆ ಆಗ್ತಾ ಇರತಕ್ಕಂಥ ವ್ಯತ್ಯಾಸ. ಪರಿಸರ ಯಾರಿಂದ ಹಾಳಾಗ್ತಾ ಇದೆ ಅಂತಂದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಮೂಲ ಕಾರಣ ನಾವೇ. ಒಂದು ನನಗನ್ನಿಸ್ತದೆ, ಬಹುಶಃ ನನಗೆ ನನ್ನ ಒಂದು ನಾನು ಕಣ್ಣಾರ ಕಂಡಿದ್ದನ್ನ ನಾನು ಯಾವುದೋ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನಾನು ಶಾಸಕನಾಗಿ ಸುಮಾರು 40 ವರ್ಷ ಆಯಿತು ವಿಧಾನಸಭೆ. ನಾನು ಆ ಸಂದರ್ಭದಲ್ಲಿ ನಮ್ಮ ಊರಿನಲ್ಲಿ ನಾವು ಏನ್ ನೋಡ್ತಾ ಇದ್ವಿ ಅಂತ ಹೇಳಿದ್ರೆ ಓಪನ್ ವೆಲ್ ಅಲ್ಲಿ ನೀರು ತಗೊಂಡು ಹೋಗ್ತಾ ಇದ್ವಿ. ಬಿಂದಿಗೆ ಅಥವಾ ಗಡಿಗೆನಲ್ಲಿ ನೀರು ಸೇರ್ತಾ ಇದ್ವಿ, ನೀರು ತಗೊಂಡು ಹೋಗ್ತಾ ಇದ್ವಿ, ನೀರು ಕುಡಿತಾ ಇದ್ವಿ. ಈಗೇನಾಗಿದೆ, ಆ ಬಾವಿಗಳಿದಾವಂದ್ರೆ ಎಲ್ಲ ಬಾವಿಗಳು ಮುಚ್ಚಿ ಹೋಗಿದ್ದಾವೆ. ನೀರು ಎಷ್ಟಿದೆ ಅಂತ ಹೇಳಿದ್ರೆ ನಾವು ಎಲ್ಲ ಬೋರ್ವೆಲ್ ಅಲ್ಲಿ ನೀರು ತೆಗಿತಾ ಇದೀವಿ. ಆ ನೀರು ತೆಗಿತಾ ಇರೋ ಅದರದೇನಾಗಿದೆ ಅಂದ್ರೆ 1000 ಅಡಿವರೆಗೂ ಹೋಗಿದೆ. 1000 ಅಡಿಗೆ ಹೋಗಿರ್ತಕ್ಕಂಥ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿದೆಯಾ ಅಂದರೆ ಅದು ಯೋಗ್ಯವಾಗಿಲ್ಲ. ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಹುಟ್ಟುವಂತ ಮಕ್ಕಳು ಇವತ್ತು ಶಾಸಕ ಅಹಮದ್ ಮಾತನಾಡಿ, ಈ ವರ್ಷ 25,000 ಗಿಡ ಹೊಸ ಬಡಾವಣೆಗಳಲ್ಲಿ 4,000 ಸಸಿ ನೆಡಲಾಗುತ್ತದೆ ಎಂದರು. ಹೊಸ ಬಡಾವಣೆಗಳಲ್ಲಿ ಗಿಡ ನೆಟ್ಟು 3 ವರ್ಷ ಆರೈಕೆ ಮಾಡಿ ಬೆಳೆಸಲು ಅರಣ್ಯ ಇಲಾಖೆಗೆ ಪ್ರತಿ ಗಿಡಕ್ಕೆ 836 ರೂಪಾಯಿ ನೀಡಲಾಗುತ್ತಿದೆ. ನಗರದ ಅಕ್ಕತಂಗಿ ಕೆರೆಯನ್ನು ಉದ್ಯಾನವನವಾಗಿ ಅಭಿವೃದ್ಧಿಪಡಿಸಲಾಗುತ್ತದೆ ಎಂದು ಹೇಳಿದರು. ಶಾಲೆಯಲ್ಲಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡಿದೆ. ನಾನು ಯಾಕೆ ಅರ್ಥಪೂರ್ಣವಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ ಅಂದ್ರೆ, ಮುಖ್ಯವಾಗಿ ಇವತ್ತು ಈ ಶಾಲೆಯ ಆವರಣದಲ್ಲಿ ಸುಮಾರು 2000ಕ್ಕಿಂತ ಹೆಚ್ಚಾಗಿ ಓದುತ್ತಿರುವಂತಹ ಮಕ್ಕಳ ಸಮ್ಮುಖದಲ್ಲಿ ವನ ಮಹೋತ್ಸವ, ನೀರಿಗಾಗಿ ಅರಣ್ಯ ಅಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಏನೋ ಇವತ್ತಿನ ತಾವು ಮಕ್ಕಳಿದ್ರ ನಾಳೆಯ ಪ್ರಜೆಗಳಾಗ್ಬಿಟ್ಟು ನಾವು ಇವತ್ತು ಏನೋ ನೀರಿಗಾಗಿ ಪಡುತ್ತಿರುವಂತಹ ಕಷ್ಟವನ್ನು ನಾವು ಇವತ್ತು ನೋಡ್ತಾ ಇದೀವಿ. ಅದನ್ನ ಮುಂದಿನ ದಿನಗಳಲ್ಲಿ ತಾವು ಕೂಡ ಎದುರಿಸಬೇಕಾಗುತ್ತೆ. ಹಾಗಾಗಿ ಇಂತಹ ಕಾರ್ಯಕ್ರಮಗಳು ತಮ್ಮ ಸಮ್ಮುಖದಲ್ಲಿ ನಡೆದರೆ ಖಂಡಿತವಾಗಿ ತಾವು ಕೂಡ ಜಾಗೃತರಾಗಿ ಮುಂದಿನ ದಿನಗಳಲ್ಲಿ ತಮಗೆ ಯಾವುದೇ ರೀತಿಯ ಒಂದು ದುಷ್ಪರಿಣಾಮ ಆಗದ ರೀತಿಯಲ್ಲಿ ನೋಡಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಂತಹ ಶಾಲೆಗಳಲ್ಲಿ ಈ ಕಾರ್ಯಕ್ರಮ ಆಯೋಜಿಸೋದಕ್ಕೆ ನಾನು ಅರಣ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ ಅಭಿನಂದನೆ ಸಲ್ಲಿಸಲು ಇಷ್ಟಪಡ್ತಾರೆ. ಶ್ರೀಗಂಧ ಬೆಳೆಯಲು ಈ ಮೊದಲಿದ್ದ ನಿರ್ಬಂಧ ಸಡಿಲಗೊಳಿಸಲಾಗಿದೆ. ಸಾರ್ವಜನಿಕರು ಶ್ರೀಗಂಧ ಬೆಳೆಯಲು ನಂತರ ಮಾರಾಟ ಮಾಡಲು ಅರಣ್ಯ ಇಲಾಖೆಯ ಅನುಮತಿ ಬೇಕಾಗಿಲ್ಲ ಎಂದು ಡಿಎಫ್ಒ ಚಕ್ರಪಾಣಿ ತಿಳಿಸಿದರು.
ಇದಕ್ಕೂ ಮೊದಲು ಸಚಿವರು ಶಾಸಕರು ಸೆಂಟ್ ಮೇರಿಸ್ ಶಾಲಾ ಆವರಣದಲ್ಲಿ ಗಿಡ ನೆಟ್ಟರು. ಸರ್ಕಾರ 4 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಪ್ರಕಟಿಸಿದ 4 ವರ್ಷಗಳ ಸಾಧನೆ 5ನೇ ವರ್ಷದ ಭರವಸೆಯ ನಡಿಗೆ ಎಂಬ ಪುಸ್ತಕವನ್ನು ಸಚಿವ ಟಿಬಿ ಜಯಚಂದ್ರ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು. ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸಿಇಒ ಶಾಂತಾರಾಮ್, ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬಿಎಸ್ ನಾಗೇಂದ್ರ ರಾವ್, ಸೆಂಟ್ ಮೇರಿಸ್ ಶಾಲೆಯ ಮುಖ್ಯಸ್ಥರಾದ ಲಿಲಿ ರಜಿನಾ, ಪ್ರಿಯಾ ರೋಸ್ ಮೊದಲಾದವರು ಭಾಗವಹಿಸಿದರು. ಕೇಂದ್ರ ಸರ್ಕಾರವು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಲಿ ಎಂದು ತಿಪಟೂರು ಶಾಸಕ ಕೆ ಷಡಕ್ಷರಿ ಒತ್ತಾಯಿಸಿದ್ದಾರೆ. ಕೇಂದ್ರ ಸರ್ಕಾರವು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುವಂತೆ ಶಾಸಕ ಕೆ ಷಡಕ್ಷರಿಯವರು ಒತ್ತಾಯಿಸಿದ್ದಾರೆ. ತಿಪಟೂರಿನಲ್ಲಿ ತಾಲೂಕು ಪಂಚಾಯತಿಯ ಅಧ್ಯಕ್ಷ ಎಂಎನ್ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಪಾಲ್ಗೊಂಡು ಶಾಸಕರು ಬರಗಾಲದಿಂದ ತತ್ತರಿಸಿರುವ ರೈತರ ಸಂಕಷ್ಟಕ್ಕೆ ನೆರವಾಗಲು ಸಹಕಾರಿ ಕ್ಷೇತ್ರದ 50,000 ರೂವರೆಗಿನ ಸಾಲ ಮನ್ನಾ ಮಾಡಲಾಗಿದೆ ಎಂದರು. ಕೇಂದ್ರ ಸರ್ಕಾರವು ರೈತರ ಸಾಲ ಮನ್ನಾ ಮಾಡುವ ಮೂಲಕ ರೈತರಿಗೆ ನೆರವಾಗಬೇಕೆಂದು ತಿಳಿಸಿದರು. ತಾಲೂಕಿನಲ್ಲಿ 45,77,000 ಸಹಕಾರಿ ಬ್ಯಾಂಕ್ ಮೂಲಕ ರೈತರು ಮಾಡಿದ ಸಾಲ ಮನ್ನಾವಾಗಿದೆ. ಇದೇ ರೀತಿ ಕೇಂದ್ರ ಸರ್ಕಾರ ಮುಂದಾಗಬೇಕೆಂದು ಹೇಳಿದರು. ತಾಲೂಕಿನಲ್ಲಿ 3 ಡೆಂಗ್ಯೂ ಪ್ರಕರಣ ಪತ್ತೆಯಾಗಿದ್ದು ಮೈಸೂರು, ಮಂಗಳೂರು ಜಿಲ್ಲೆಗಳಿಗೆ ಹೋಗಿ ಬರುವವರೆಲ್ಲ ಈ ವೈರಸ್ ಪತ್ತೆಯಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಸ್ವಾಮಿ ಈ ಸಂದರ್ಭದಲ್ಲಿ ತಿಳಿಸಿದರು. ತಾಲೂಕಿಗೆ ಇಎಸ್ಐ ಕ್ಲಿನಿಕ್ ಮಂಜೂರಾಗಿದ್ದು ತಾತ್ಕಾಲಿಕವಾಗಿ ಎಪಿಎಂಸಿ ಕಟ್ಟಡದಲ್ಲಿ ಪ್ರಾರಂಭಿಸಿ ಆನಂತರ ಪ್ರತ್ಯೇಕ ಕಟ್ಟಡ ಮಂಜೂರು ಮಾಡಲಾಗುವುದು ಎಂದರು. ತಾಲೂಕಿಗೆ 3,000 ಮನೆ ಮಂಜೂರಾಗಿದ್ದು ಆಶ್ರಯ ಮನೆಯನ್ನು ಎಲ್ಲರಿಗೂ ನೀಡಿ ಗುಡಿಸಲು ಮುಕ್ತಗೊಳಿಸಲಾಗುವುದೆಂದು ಶಾಸಕರು ಸಭೆಯ ಗಮನಕ್ಕೆ ತಂದರು. ಪಂಚಾಯಿತಿ ಉಪಾಧ್ಯಕ್ಷ ಶಂಕರ್, ಸ್ಥಾಯಿ ಸಮಿತಿಯ ಅಧ್ಯಕ್ಷ ಎಂಡಿ ರವಿಕುಮಾರ್, ಇಒ ಕುಮಾರಸ್ವಾಮಿ, ಬಿಇಒ ಪ್ರಭುಸ್ವಾಮಿ, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಜಯಪ್ಪ ಸದಸ್ಯರುಗಳು ಸಭೆಯಲ್ಲಿ ಪಾಲ್ಗೊಂಡು ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಿದರು. ತುಮಕೂರಿನಲ್ಲಿ 200 ಹಾಸಿಗೆಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪನೆ ಆಗಲಿದೆ ಎಂದು ಸಚಿವ ಜಯಚಂದ್ರ ಹೇಳಿದರು. ನಗರದಲ್ಲಿ 200 ಹಾಸಿಗೆಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪಿಸಲು ಸರ್ಕಾರ ತೀರ್ಮಾನಿಸಿದೆ. ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪಿಸುತ್ತಿದ್ದು ಸರ್ಕಾರ ಪ್ರಾರಂಭಿಕವಾಗಿ ಕನಿಷ್ಠ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಹೇಳಿದರು. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸರ್ಕಾರಿ ವೈದ್ಯಕೀಯ ಕಾಲೇಜು ಇಲ್ಲದ 5 ಜಿಲ್ಲೆಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪನೆ ಮಾಡುತ್ತಿದೆ ಎಂದರು. ಆರೋಗ್ಯ ಎಂಬುದು ಪ್ರಾಮುಖ್ಯತೆಯ ವಿಚಾರ, ಎಲ್ಲರೂ ಆರೋಗ್ಯವಂತರಾಗಿರಬೇಕು ಎನ್ನುವ ಕಾರಣಕ್ಕೆ ಸಾರ್ವತ್ರಿಕವಾದ ಹೆಲ್ತ್ ಕಾರ್ಡ್ ನೀಡಿ ಎಲ್ಲರಿಗೂ ಈ ಸೌಕರ್ಯ ಒದಗಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಆರೋಗ್ಯ ಸೇವೆಗಾಗಿ ಸರ್ಕಾರ ಹೆಚ್ಚು ಹಣ ನೀಡಲು ಸಿದ್ಧವಿದೆ ಎಂದರು. ಸಮುದಾಯದ ಆರೋಗ್ಯ ಸೇವೆಗಳಿಗಾಗಿ ದಾನಿಗಳು ಸರ್ಕಾರದ ಕಾರ್ಯಗಳಿಗೆ ಕೈಜೋಡಿಸಬೇಕು. ಆಸ್ಪತ್ರೆಗಳ ನಿರ್ಮಾಣಕ್ಕೆ ದಾನಿಗಳು, ಜಮೀನು, ಕಟ್ಟಡಕ್ಕೆ ಹಣ ನೀಡುವವರು ಮುಂದೆ ಬರಬೇಕು. ಅಂತಹ ದಾನಿಗಳ ಹೆಸರನ್ನು ಆಸ್ಪತ್ರೆಗಳಿಗೆ ಇಟ್ಟು ಅವರ ಸೇವೆಯನ್ನು ಸ್ಮರಿಸಲಾಗುವುದು ಎಂದು ಸಚಿವ ಟಿಬಿ ಜಯಚಂದ್ರ ಹೇಳಿದರು. ಬೆಂಗಳೂರು ಚೆನ್ನೈ ಕಾರಿಡಾರ್ ಅನ್ನು ಚಿತ್ರದುರ್ಗದವರೆಗೂ ವಿಸ್ತರಿಸಲು ಸರ್ಕಾರ ಮತ್ತೊಂದು ಮಹತ್ವದ ತೀರ್ಮಾನ ಮಾಡಿದೆ. ಈ ಯೋಜನೆಯಲ್ಲಿ ತುಮಕೂರನ್ನು ಆರ್ಥಿಕ ವಲಯ ಕೇಂದ್ರವಾಗಿ ಗುರುತಿಸಲಾಗುತ್ತಿದೆ. ಇದರಿಂದ 50,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ನಿರೀಕ್ಷಿಸಲಾಗಿದ್ದು ಕೈಗಾರಿಕೆಗಳ ಸ್ಥಾಪನೆಯಿಂದ 2.5 ಲಕ್ಷ ಉದ್ಯೋಗ ಸೃಷ್ಟಿ ಸಾಧ್ಯವಿದೆ ಎಂದರು. ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದ 4 ಮತ್ತು 5ನೇ ಹಂತದ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಜಮೀನು ಮಾಲೀಕರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ರೀತಿಯ ಹಣ ಪಾವತಿಸಲು ಸರ್ಕಾರ 400 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ರಾಜ್ಯ ಸರ್ಕಾರ ಹಣ ನೀಡುವುದರಿಂದ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಅನುದಾನ ಪಡೆಯಲು ಸಾಧ್ಯವಾಗುತ್ತದೆ ಎಂದ ಸಚಿವರು, ಕೆಎಐಡಿಬಿ ಮೂಲಕ 9,000 ಎಕರೆ ಜಮೀನನ್ನು ಕೈಗಾರಿಕಾ ಪ್ರದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದೆ ಎಂದರು. 400 ಕೋಟಿಯನ್ನು ನೀಡಿದೆ. ವಸಂತ ನರಸಾಪುರಕ್ಕೆ ಮಾತ್ರ ಸುಮಾರು ಎಷ್ಟೇ 400 ಕೋಟಿ ನಿನ್ನೆ ಕ್ಯಾಬಿನೆಟ್ ತೀರ್ಮಾನ ಆಯ್ತು, ವಿ ಆರ್ ರಿಲೀಸಿಂಗ್. ಅದು ಅದರಲ್ಲಿ ಏನು ತೊಂದರೆ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ನಾವು ಅದು ನಮಗೆ 9,000 ಎಕರೆ ಈಗ ಅಕ್ವಿಷನ್ ಆಗ್ತಾ ಇರೋದು. ಅಲ್ಲ ಇದು ಫಿಫ್ತ್ ಅಂತಂದ್ರೆ ನಿಮ್ಗೆ ಆಲ್ಮೋಸ್ಟ್ ನಮಗೆ ಸಿರಾ ಬಾರ್ಡರ್ ಇದೆಯಲ್ಲ, ಸಿರಾ ಬಾರ್ಡರ್ ಕೆಲವು ಹಳ್ಳಿಗಳು ಕೂಡ ಬರ್ತದೆ. ಈಗ ನಮಗೆ 4th stage ಅಂದ್ರೆ ನಮಗೆ ಲ್ಯಾಂಡ್ ಅಕ್ವಿಸಿಷನ್ ಅಮೌಂಟ್ ಎಲ್ಲೆಲ್ಲಿ ಪೆಂಡಿಂಗ್ ಇತ್ತು ಅಲ್ಲೆಲ್ಲೆಲ್ಲದೂ ಕೂಡ ಕೊಡಬೇಕು ಅಂತೇಳಿ ಮಾಡಿದ್ವಿ. ಲ್ಯಾಂಡ್ ಒಂದ್ಸರಿ ಅಕ್ವಿಸಿಷನ್ ಆಗಿ ಲ್ಯಾಂಡ್ ಡೆವಲಪ್ ಆದ್ಮೇಲೆ ಇವತ್ತು ಎಕನಾಮಿಕ್ ಝೋನ್ ಅಂತ ಹೇಳಿ ಅದು ಡೆವಲಪ್ ಆದಾಗ ಅದು ಆರ್ಥಿಕವಾಗಿ ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಇದು ಒಂದು ದೊಡ್ಡ ನೀರನ್ನು ಫಾಲೋ ಮಾಡದೆ ಸದ್ಬಳಕೆ ಮಾಡಿಕೊಳ್ಳಿ ಎಂದು ನಬಾರ್ಡ್ ವ್ಯವಸ್ಥಾಪಕ ವೀರಭದ್ರಯ್ಯ ಹೇಳಿದ್ದಾರೆ.
ನೀರು ದ್ರವ ರೂಪದ ಚಿನ್ನ, ನೀರನ್ನು ವ್ಯರ್ಥ ಮಾಡದೆ ಸದ್ಬಳಕೆ ಮಾಡಿಕೊಳ್ಳಿ ಎಂದು ನಬಾರ್ಡ್ ಜಿಲ್ಲಾ ವ್ಯವಸ್ಥಾಪಕ ವೀರಭದ್ರಯ್ಯ ಹೇಳಿದರು. ಹುಳಿಯಾರು ಸಮೀಪದ ಕೆಂಕೆರೆ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಜಲವೇ ಜೀವನ ನಬಾರ್ಡ್ ಜಲ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನೀರನ್ನು ಹೀಗೆ ದುರ್ಬಳಕೆ ಮಾಡಿಕೊಂಡರೆ ಮುಂದೊಂದು ದಿನ ನೀರಿಗಾಗಿ ಯುದ್ಧ ನಡೆಯುವ ಸಾಧ್ಯತೆ ಇದೆ. ನೀರಿನ ಮಿತ ಬಳಕೆಗೆ ಹಾಗೂ ಮಳೆ ನೀರು ಸಂಗ್ರಹಕ್ಕೆ ಜಾಗೃತಿ ಮೂಡಿಸಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಹೊಲ ತೋಟಗಳಲ್ಲಿ ಬದು ನಿರ್ವಹಣೆ ಮಾಡಿ ಮಳೆ ನೀರನ್ನು ಸಂಗ್ರಹಿಸಬೇಕಿದೆ. ಯಥೇಚ್ಛವಾಗಿ ಅಂತರ್ಜಲ ತೆಗೆದು ಹೆಚ್ಚು ನೀರು ಕೇಳುವ ಬೆಳೆ ಬೆಳೆಯದೆ ಸಿರಿಧಾನ್ಯ ಬೆಳೆಯಬೇಕಿದೆ. ಒಟ್ಟಾರೆ ಮುಂದಿನ ಪೀಳಿಗೆಗೆ ನೀರು ಉಳಿಸುವ ಚಿಂತನೆ ಜನಸಾಮಾನ್ಯರಲ್ಲಿ ಮೂಡಬೇಕಿದೆ ಎಂದರು. ದ್ರವರೂಪದ ಬಂಗಾರ ಅಂತ ಅದನ್ನು ಕರೆದಾಗ ತಪ್ಪಾಗಲ್ಲ. ಯಾಕಂದ್ರೆ ಇವತ್ತು ಬಹುಶಃ ಸಾಕಷ್ಟು ನೀರಿನ ಬಗ್ಗೆ ಇಡೀ ರಾಜ್ಯದ ಇಡೀ ರಾಷ್ಟ್ರದಲ್ಲೇ ನೀರಿನ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮುಂದೆ ನಾವು ಈ ನೀರನ್ನ ಉಳಿಸಿಕೊಳ್ಳದೆ ಹೋದ್ರೆ. ಸುವರ್ಣ ವಿದ್ಯಾಚೇತನದ ರಾಮಕೃಷ್ಣಪ್ಪ ಮಾತನಾಡಿ, ಹುಳಿಯಾರಿನಲ್ಲಿ ನದಿ ನೀರಿಗಾಗಿ ಅನೇಕ ಹೋರಾಟಗಳನ್ನು ರೈತರು ಮಾಡುತ್ತಲೇ ಬಂದಿದ್ದರೂ ಸಹ ನೀರಿನ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಪರಿಣಾಮ ಕುಡಿಯುವ ನೀರನ್ನು ಟ್ಯಾಂಕರ್ ಮೂಲಕ ಸರಬರಾಜು ಮಾಡಿಕೊಳ್ಳುವ ದುಸ್ಥಿತಿ ನಿರ್ಮಾಣವಾಗಿದೆ. 10 ವರ್ಷದಿಂದ ಬರಗಾಲ ಬಂದಿದ್ದು ಸರಿಯಾದ ಸಮಯಕ್ಕೆ ಮಳೆಯಿಲ್ಲ, ಬೆಳೆಯಿಲ್ಲ. ಹಿಂದಿನ ದಿನಗಳಲ್ಲಿ 1 ವರ್ಷಕ್ಕೆ 2-3 ತಿಂಗಳು ಮಳೆ ಬರ್ತಾ ಇತ್ತು. ಇವತ್ತಿನ ದಿನಗಳಲ್ಲಿ 1 ವರ್ಷಕ್ಕೆ 15-20 ದಿನ ಮಾತ್ರ ಬರುತ್ತಿದೆ. ಇದಕ್ಕೆ ಕಾಡಿನ ನಾಶ ಪ್ರಮುಖವಾಗಿದ್ದು, ಇನ್ನಾದರೂ ಮರಗಿಡಗಳನ್ನು ಬೆಳೆಸಲು ಜನಸಾಮಾನ್ಯರು ಮುಂದಾಗಬೇಕಿದೆ ಎಂದರು. ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಜಯಮ್ಮ, ಉಪಾಧ್ಯಕ್ಷ ಪಂಚಾಕ್ಷರಯ್ಯ, ರೈತ ಸಂಘದ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ, ಜಲದೂತರಾದ ಗಾಣದಾಳು ಮಲ್ಲೇಶಯ್ಯ, ಕೋರಗಿರಿ ರಾಜಣ್ಣ, ಹಂದನಕೆರೆ ಉಗ್ರಪ್ಪ, ಎಣ್ಣೆಗೆರೆ ಶಂಕರಪ್ಪ, ಶಾಲೆಯ ಶಿಕ್ಷಕ ಶಿಕ್ಷಕಿ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಹಾಜರಿದ್ದರು. ಹುಳಿಯಾರು ಹೋಬಳಿ ಸಿಂಗಾಪುರದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಸ್ಥಾಪನೆಗೆ ಒಕ್ಕೂಟ ತೀರ್ಮಾನ ಮಾಡಿದೆ. ಹುಳಿಯಾರು ಹೋಬಳಿಯ ಸಿಂಗಾಪುರ ಗ್ರಾಮದಲ್ಲಿ ನೂತನ ಡೇರಿ ಆರಂಭದ ಸಲುವಾಗಿ ಗ್ರಾಮಸಭೆ ಏರ್ಪಾಡಾಗಿತ್ತು. ಮಳೆ ಬೆಳೆಯಿಲ್ಲದೆ ತೀವ್ರ ಬರಗಾಲ ತಾಂಡವವಾಡುತ್ತಿರುವ ಈ ಕಾಲದಲ್ಲಿ ಹಾಲಿನ ಡೇರಿಗಳು ಗ್ರಾಮಗಳ ಎಟಿಎಂ ಕೇಂದ್ರಗಳಿದ್ದಂತೆ. ಒಂದೆರಡು ಹಸು ಸಾಕಿದರೂ ಸಾಕು, ಸಂಸಾರವನ್ನು ನೆಮ್ಮದಿಯಿಂದ ನಡೆಸಬಹುದಾಗಿದೆ. ಹಾಗಾಗಿ ಹಾಲಿನ ಡೇರಿ ಉಳಿಸಿ ಬೆಳೆಸಿದರೆ ಮಾತ್ರ ಹಳ್ಳಿಗರ ಜೀವನ ಹಸನ ಆಗುತ್ತದೆ. ಈ ನಿಟ್ಟಿನಲ್ಲಿ ಸಿಂಗಾಪುರ ಗ್ರಾಮ ಸ್ವಂತ ಡೇರಿ ಆರಂಭಿಸಲು ನಿರ್ಧರಿಸಿರುವುದು ಸ್ವಾಗತಾರ್ಹ ಬೆಳವಣಿಗೆ. ಜಾತಿ ಪಕ್ಷ ವೈಯಕ್ತಿಕ ದ್ವೇಷ ಬದಿಗಿತ್ತು ಆರಂಭಿಸಿ ಎಂದು ಹಾಲು ಒಕ್ಕೂಟ ನಿರ್ದೇಶಕ ಹಳೆಮನೆ ಶಿವನಂಜಪ್ಪ ಹೇಳಿದರು. 10 ಖಾಸಗಿ ಡೇರಿಗಳ ಪೈಪೋಟಿಯ ನಡುವೆಯೂ ನಂದಿನಿ ಡೇರಿ ಮನೆ ಮಾತಾಗಿದೆ. ಇದಕ್ಕೆ ಬಟವಾಡೆ ಹಾಗೂ ವಿವಿಧ ಸೌಲಭ್ಯಗಳು ಕಾರಣವಾಗಿದೆ. ನಂದಿನಿ ಡೇರಿಗಳು ಸಹಕಾರದ ತತ್ವದ ಆಧಾರದ ಮೇಲೆ ನಡೀತಾ ಇದ್ದು, ಬಂದ ಲಾಭವನ್ನ ಹಾಲು ಉತ್ಪಾದಕರೇ ಹಂಚಿಕೊಳ್ಳುವ ಹಾಗೂ ಕಾರ್ಯಕಾರಿ ಮಂಡಳಿ ಮಾರ್ಗದರ್ಶನದಲ್ಲಿ ನಡೆಯುವ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಎಂದರು. ತುಮುಲ್ ಉಪ ವ್ಯವಸ್ಥಾಪಕ ಎರಗುಂಟಪ್ಪ, ವಿಸ್ತರಣಾಧಿಕಾರಿ ಮಹೇಶ್, ಕರಿಯಪ್ಪ, ದಯಾನಂದ್, ಶಿವಣ್ಣ, ಉಮೇಶ್, ನಟರಾಜು, ಗಂಗಾಧರಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ಭಾರತ ಸ್ಕೌಟ್ಸ್ ಗೈಡ್ಸ್ನ ಶಿಕ್ಷಕ ಶಿಕ್ಷಕಿಯರ ಸಮಾವೇಶ ಏರ್ಪಾಡಾಗಿತ್ತು. ಮಕ್ಕಳಿಗೆ ಸ್ಕೌಟ್ಸ್ ಗೈಡ್ಸ್ ಬಗ್ಗೆ ತರಬೇತಿ ನೀಡುವ ಮೂಲಕ ಅವರನ್ನು ಸದೃಢಗೊಳಿಸುವ ಶಕ್ತಿ ಶಿಕ್ಷಕರಲ್ಲಿ ಅಡಗಿದೆ ಎಂದು ಸ್ಕೌಟ್ಸ್ ಗೈಡ್ಸ್ನ ಜಿಲ್ಲಾ ಮುಖ್ಯ ಆಯುಕ್ತರಾದ ಆಶಾ ಪ್ರಸನ್ನಕುಮಾರ್ ಅವರು ಹೇಳಿದರು. ತುಮಕೂರಿನಲ್ಲಿ ಭಾರತ ಸ್ಕೌಟ್ಸ್ ಗೈಡ್ಸ್ನ ಜಿಲ್ಲಾ ಸಂಸ್ಥೆ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಬ್ಸ್ ಬುಲ್ಬುಲ್ಸ್ ಸ್ಕೌಟ್ಸ್ ಗೈಡ್ಸ್ನ ಶಿಕ್ಷಕ ಶಿಕ್ಷಕಿಯರ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು. ಸ್ಕೌಟ್ಸ್ ಗೈಡ್ಸ್ಗೆ ಮಕ್ಕಳ ಸೇರ್ಪಡೆ ಹೆಚ್ಚಾಗಬೇಕು. ಮಕ್ಕಳಲ್ಲಿ ಅತ್ಯುತ್ತಮವಾಗಿ ತರಬೇತಿ ನೀಡಬೇಕಾದರೆ ಇಂತಹ ಸಮಾವೇಶಗಳು ತುಂಬಾ ಅತ್ಯಗತ್ಯವಾಗಿದೆ ಎಂದರು. ಈ ಸ್ಕೌಟ್ಸ್ ಗೈಡ್ಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರುಗಳು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸ್ವಯಂವಾಗಿ ಆಸಕ್ತಿಯಿಂದ ಬಂದಿದ್ದರೆಂದು ಆಶಾ ಪ್ರಸನ್ನಕುಮಾರ್ ಹೇಳಿದರು. ಪ್ರತಿ ವರ್ಷ ನಾವು ಮಾಡ್ತೀವಿ ಏನಂದ್ರೆ ಇದು ವರ್ಷದ ಮೊಟ್ಟ ಮೊದಲಿಗೆ ಶುರುವಾಗಿರೋದು ಇದು ಒಂದು ಸಮಾವೇಶ. ಯಾಕೆಂದ್ರೆ ರಜದಲ್ಲಿ ಸ್ವಲ್ಪ ಎಲ್ಲ ಲಯ ಈಗ ಮತ್ತೆ ಈ ಒಂದು ಸಮಾವೇಶದಿಂದ ಈ ವರ್ಷದ ಕಾರ್ಯಕ್ರಮಗಳು ಏನೇನು, ಮಕ್ಕಳಿಗೆ ನಿಮ್ಮಿಂದ ತಲುಪಬೇಕಾದ ಒಂದು ಸಂದೇಶಗಳೇನು, ಯಾವ ರೀತಿ ನಾವು ನಮ್ಮ ಈ ಒಂದು ವರ್ಷದ ಮಕ್ಕಳ ಮೂಲಕ ಏನೇನು ಚಟುವಟಿಕೆಗಳು ಮಾಡಬಹುದು, ಎಷ್ಟೋ ಬದಲಾವಣೆಗಳಾಗಲಿಕ್ಕೆ ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಅದನ್ನೆಲ್ಲ ಈ ದಿನ ಸಂಜೆವರೆಗೂ ನಮ್ಮ ಎಲ್ಲ ಪದಾಧಿಕಾರಿಗಳಲ್ಲಿ ಕೊಟ್ಟಿದ್ದು ಈ ವರ್ಷ ತಿಂಗಳ ಯಾವ ಕಾರ್ಯಕ್ರಮ ಹಾಕೊಂಡಿದ್ದೀವಿ, ಆ ಮಕ್ಕಳಿಗೆ ಯಾವ ರೀತಿ ನಮ್ಮ ಕಡೆಯಿಂದ ಅವ್ರಿಗೆ ಪ್ರೆಸ್ಟೆನ್ಸ್ ಡೌಟ್ಗೆ ಆಗೋ ಬರ್ತದೆ, ಯಾವ ಹಂತದಲ್ಲಿ ಯಾವ ಪರೀಕ್ಷೆಗಳನ್ನ ಮಾಡ್ಕೋಬೇಕು, ಯಾವ ರೀತಿ ಆಕ್ಟಿವಿಟೀಸ್ ಅಲ್ಲಿ ಅವ್ರು ಇನ್ವಾಲ್ವ್ ಮಾಡಬೇಕು ಅಂತ ಈ ದಿನ ಪೂರ್ತಿ ನಿಮ್ಗೆ ಗೌರವ ಕೇಳುವಾಗಿ ನಮ್ಮವರು ನಿಮ್ಗೆಲ್ಲ ಹೇಳ್ತಾರೆ.
ದಯವಿಟ್ಟು ಎಲ್ಲರೂ ಚೆನ್ನಾಗಿ ಕೇಳಿ. ಏನೇ ಒಂದು ನಿಮ್ಮ ಕಷ್ಟ ಸುಖಗಳಿದ್ದು ಈ ಸೌತ್ ಕೈಟ್ ವ್ಯವಸ್ಥೆಗಳು ಇದು ಪೂರ್ತಿ ವಾಲಂಟರಿ ಆರ್ಗನೈಸೇಷನ್. ಇದು ಯಾರ ಒತ್ತಡದಲ್ಲೂ ಇದು ಆಗುವಂತ ಸಾಧ್ಯ ಅಲ್ಲ. ಎಲ್ಲ ನಮ್ಮಲ್ಲಿ ಬಂದಿರಬೇಕು. ಇಲ್ಲಿರೋದು ಇಷ್ಟು ಜನ ನೋಡ್ತಾ ಇದ್ದೀವಿ, ಇದಿಷ್ಟು ಜನ ವಾಲಂಟಿಯರ್. ಯಾರು ಸಂಘ ಕೊಟ್ಟು ನೀನು ಇವತ್ತೆ ಹುದ್ದೆ ಆಕ್ಯುಪೈ ಮಾಡಿ ಅಂತ ಯಾರು ಹೇಳಿದ್ರು? ಹಂಗೆ ನೀವು ಕೂಡ ಎಲ್ಲರೂ ಸೌತ್ ಕೈಟ್ಸ್ ಮೂವ್ಮೆಂಟ್ಗೆ ವಾಲಂಟಿಯರ್. ನಿವೃತ್ತ ಜಂಟಿ ನಿರ್ದೇಶಕ ಈಶ್ವರಯ್ಯ, ಸ್ಕೌಟ್ಸ್ನ ಜಿಲ್ಲಾ ಆಯುಕ್ತ ಬಿಆರ್ ವೇಣುಗೋಪಾಲ ಕೃಷ್ಣ, ಗೈಡ್ಸ್ನ ಜಿಲ್ಲಾ ಆಯುಕ್ತ ಸುಭಾಷಿಣಿ ಆರ್ ಕುಮಾರ್, ಕಾರ್ಯದರ್ಶಿ ಸುರೇಂದ್ರ ಶಾ, ಕಿಶೋರ್ ಕುಮಾರ್, ಗುರುರಾಜ್, ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷ ವೆಂಕಟೇಶ್, ಗುರುರಾಜ್, ಬೆಳ್ಳಿ ಲೋಕೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಸ್ಕೌಟ್ಸ್ನ ಉಪಾಧ್ಯಕ್ಷರಾದ ಪ್ರಸನ್ನ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಸಮಾವೇಶಕ್ಕೆ ಮುನ್ನ ಧ್ವಜಾರೋಹಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪರಿಶಿಷ್ಟ ಜಾತಿ ವಿಭಾಗದ ಎಲ್ಲಾ ಬ್ಲಾಕ್ ಅಧ್ಯಕ್ಷರು ಪದಾಧಿಕಾರಿಗಳ ಸಭೆ ನಡೆಯಿತು. ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಮತ್ತು ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನರಾಮ್ ಅವರ ಆದರ್ಶ ಮತ್ತು ತತ್ವಗಳನ್ನು ಜೀವನದಲ್ಲೇ ಅಳವಡಿಸಿಕೊಳ್ಳಬೇಕೆಂದು ಜಿಲ್ಲಾ ಕಾಂಗ್ರೆಸ್ನ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಬಿಜಿ ನಿಂಗರಾಜು ಕರೆ ನೀಡಿದ್ದಾರೆ. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪರಿಶಿಷ್ಟ ಜಾತಿ ವಿಭಾಗದ ಎಲ್ಲಾ ಬ್ಲಾಕ್ ಅಧ್ಯಕ್ಷರು ಮತ್ತು ಜಿಲ್ಲಾ ಪದಾಧಿಕಾರಿಗಳನ್ನು ಉದ್ದೇಶಿಸಿ ನಿಂಗರಾಜು ಮಾತನಾಡಿದರು. ಈ ಇಬ್ಬರು ಮಹಾನ್ ವ್ಯಕ್ತಿಗಳು ಎರಡು ಕಣ್ಣುಗಳಿದ್ದಂತೆ ಎಂದು ಬಣ್ಣಿಸಿದ ನಿಂಗರಾಜು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಜಾರಿಗೆ ತಂದ ಜನಪರ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಂತೆ ಆಗಬೇಕೆಂದು ಹೇಳಿದರು. ಶಿಕ್ಷಣದ ಜೊತೆಗೆ ರಾಜಕೀಯ ತುಂಬಾ ಅತ್ಯವಶ್ಯಕವಾಗಿದ್ದು ಇದನ್ನು ಮೈಗೂಡಿಸಿಕೊಳ್ಳಬೇಕೆಂದು ನಿಂಗರಾಜು ಕರೆ ನೀಡಿದರು. ಮತ್ತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎರಡು ಕಣ್ಣುಗಳಿದ್ದಾಗ ನಮ್ಮ ಕಲಿಸಿ, ಯಾಕೆಂತಂದ್ರೆ ನಮ್ಮ ಜೀವನದಲ್ಲಿ ಈ ಸ್ಥಾನಗಳನ್ನು ನಾವು ತಗೊಂಡಿದ್ದೀವಿ ಅಂದ್ರೆ ಸಾಮಾನ್ಯವಾಗಿಲ್ಲ. ಆ ಮಹಾನ್ ವ್ಯಕ್ತಿಗಳು ಉನ್ನತ ಕೊಡುಗೆ ಇದು, ದಾನ ಇದು, ಆ ದಾನವನ್ನು ಸ್ವೀಕರಿಸಿ ನಾವು ಇವತ್ತು ಬಂದು ಕೂತ್ಕೊಂಡಿದ್ದೀವಿ ಬಿಳಿ ಬಟ್ಟೆ ಹಾಕೊಂಡು. ಇದಕ್ಕೆಲ್ಲ ಕಾರಣಕರ್ತಂದ್ರೆ ಬಾಬು ಜಗನ್ ಅವರು ಮತ್ತೆ ಅಂಬೇಡ್ಕರ್ ಅವರು. ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಆ ವ್ಯಕ್ತಿ ಕೊಟ್ಟಂತ ಒಂದು ಕೊಡುಗೆಯನ್ನ ಎಲ್ಲಾ ಜನಾಂಗದವರು, ಎಲ್ಲಾ ಧರ್ಮಗಳು, ಎಲ್ಲಾ ಧರ್ಮದ ವ್ಯಕ್ತಿಯಿಂದ ಸ್ವೀಕರಿಸಿದ್ದೇವೆ, ಮಾದರಿಯಾಗಿದೆ. ಇವತ್ತು ಸಹ ಪ್ರಪಂಚದಲ್ಲಿ ಅದನ್ನ ನೋಡಿ ನಾವು ಸಹ ಆ ರೀತಿಯಲ್ಲಿ ನಾವು ತಿದ್ದುಪಡಿ ಮಾಡ್ಕೋಬೇಕು ಸಂವಿಧಾನವನ್ನು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆ ದಲಿತ ವ್ಯಕ್ತಿ, ದಲಿತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಇವತ್ತು ಆ ಮಟ್ಟಕ್ಕೆ ಬರೀದಾರಂದ್ರೆ, ಅವತ್ತು ಇವತ್ತು ನಮಗೆ ಅವೆಲ್ಲ ಮಾದರಿ ಆಗಿದ್ದಾರೆ ಅಂದ್ರೆ ಅವ್ರು ಕೊಟ್ಟಂತ ಒಂದು ಜ್ಞಾನ ಸಂಪತ್ತು ಇದೆಯಲ್ಲ, ಅದು ನಾವು ಯಾವತ್ತೂ ಮರೆಯಾಗಿಲ್ಲ. ಬಾಬು ಜಗಜೀವನರಾಮ್ ಅವರು ಯಾವುದೇ ಹುದ್ದೆ ಕೊಡಿ ಯಾರಿಗೂ ಸರಿಸಾಟಿ ಇಲ್ಲದ ರೀತಿಯಲ್ಲಿ ಮುಂದೆ ಬಂದವರು ನಮಗೆ ಸೇವೆ ಮಾಡಿದ್ದಾರೆ. ಹಸಿರು ಕ್ರಾಂತಿಯ ನಿರತಾರ ರೈತರಿಗೆ ಕೊಟ್ಟಂತ ಒಂದು ಕೊಡುಗೆ ಬಹಳ ಇದೆ. ಯಾವುದೇ ಹುದ್ದೆ ರಕ್ಷಣಾ ಕ್ರಾಂತಿ ಕೊಟ್ಟರು ಅದರಲ್ಲೂ ಅಷ್ಟೇ. ಹೀಗೆ ಆ ವ್ಯಕ್ತಿಗಳ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಮತ್ತೆ ಮಾತಾಡಿದ್ರೆ ಸಾಕು, ನಾವು ಆಚರಣೆ ಮಾಡಬೇಕಾಗುತ್ತೆ ಆ ವ್ಯಕ್ತಿಗಳನ್ನ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ಕಾರ್ಯಕ್ರಮ ಉದ್ಘಾಟಿಸಿ, ಮುಂಬರುವ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿ ಅವರ ಗೆಲುವಿಗೆ ಶ್ರಮಿಸಬೇಕೆಂದು ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಂಚಮಾರಯ್ಯ, ಮಾಜಿ ನಗರಸಭಾ ಸದಸ್ಯ ನರಸಯ್ಯಪ್ಪ, ಹೆಗ್ಗೆರೆಯ ಶಂಕರಮೂರ್ತಿ, ಪ್ರಸನ್ನಕುಮಾರ್, ಶಿವಾಜಿ, ಟೂಡಾ ಸದಸ್ಯ ಎಚ್ಎಸ್ ಹೇಮಂತಕುಮಾರ್, ಮಾಜಿ ಸದಸ್ಯ ಜಯಮೂರ್ತಿ, ಎಂವಿ ರಾಘವೇಂದ್ರ, ಪ್ರಸನ್ನಕುಮಾರ್ ಇತರರು ಉಪಸ್ಥಿತರಿದ್ದರು. ಕೊರಟಗೆರೆ ತಾಲೂಕು ಜಟ್ಟಿ ಅಗ್ರಹಾರ ಶಾಲಾ ವಿದ್ಯಾರ್ಥಿಗಳಿಗೆ ಮಂಜುನಾಥ್ ಕೃಷ್ಣನವರು ಪಠ್ಯ ಪರಿಕರ ವಿತರಿಸಿದರು. ಹಳೆಯ ವಿದ್ಯಾರ್ಥಿಗಳು, ಸಾರ್ವಜನಿಕರು ಸಹಕರಿಸಿ ಶಾಲಾಭಿವೃದ್ಧಿ ಕಾರ್ಯಗಳಲ್ಲಿ ಸರ್ಕಾರದೊಂದಿಗೆ ಕೈಜೋಡಿಸಿದರೆ ಯಾವುದೇ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಪೈಪೋಟಿ ಒಡ್ಡುವಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದು ಕೊರಟಗೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಐಎಸ್ ಮಹೇಶ್ ತಿಳಿಸಿದರು. ಅವರು ತಾಲೂಕಿನ ಜಟ್ಟಿ ಅಗ್ರಹಾರ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೆದ ಸಸಿ ವಿತರಣೆ ಹಾಗೂ ಶಾಲಾ ಬ್ಯಾಗ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸಮಾಜದ ಹಣವಂತರು ಶಾಲಾಭಿವೃದ್ಧಿ ಕಾರ್ಯಗಳಿಗೆ ಕೈಜೋಡಿಸಿ ವಿದ್ಯೆಯಿಂದ ವಂಚಿತ ಮಕ್ಕಳಿಗೆ ದಾರಿದೀಪವಾಗಬೇಕು ಎಂದರು. ಹಾಗೆಯೇ ಸಾರ್ವಜನಿಕರು ಸಹಕರಿಸಿದರೆ ಆಂಗ್ಲ ಮಾಧ್ಯಮವನ್ನು ಜಟ್ಟಿ ಅಗ್ರಹಾರ ಶಾಲೆಗೆ ಮಂಜೂರು ಮಾಡಲು ಶಿಫಾರಸು ಮಾಡುವುದಾಗಿ ತಿಳಿಸಿದರು. ಕುಂಠಿತ ಆಗ್ತದೆ, ಅವಾಗ ಮಕ್ಕಳಲ್ಲಿ ಪ್ರಗತಿ ಕೊಡಲಿಕ್ಕೆ ನಾವು ಸಾಧ್ಯ ಆಗ್ತಾ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಎಲ್ಲ ಬಂದಿರತಕ್ಕಂತಹ ಪೋಷಕರಲ್ಲಿ ನಾನು ಮನವಿ ಮಾಡ್ತೇನೆ, ಈ ಶಾಲೆಯಲ್ಲಿ ಉತ್ತಮವಾದಂತಹ ಶಿಕ್ಷಕರಿದ್ದಾರೆ,
ವಿಶೇಷ ತರಗತಿಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಎಚ್ಪಿಎಸ್ ಮತ್ತು ಹೈಸ್ಕೂಲ್ನ ಎಲ್ಲಾ ಶಿಕ್ಷಕರು ಕೂಡ ಒಂದಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಮಕ್ಕಳ ಅಭಿವೃದ್ಧಿಗೆ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ಆದ್ರಿಂದ ಪೋಷಕರು ಮಾಡಬೇಕಾಗಿರ್ತಕ್ಕಂತ ಕೆಲಸ ಮಕ್ಕಳನ್ನ ದಯಮಾಡಿ ಒಂದು ದಿನನೂ ಕೂಡ ತಪ್ಪಿಸ್ಕೊಳ್ಳದಂಗೆ ಶಾಲೆಗೆ ಕಳಿಸಬೇಕು. ಎರಡನೇದಾಗಿ ಮನೆಗೆ ಬಂದಂತ ಸಂದರ್ಭದಲ್ಲಿ ಮಕ್ಕಳು ಓದ್ತಾ ಇದಾರ ಬರೆದಿದಾರ ಇವತ್ತು ಅಟ್ಲೀಸ್ಟ್ ಏನ್ ಪಾಠ ಮಾಡಿದ್ರು ಅಂತಕ್ಕಂಥದ್ದನ್ನು ಕನಿಷ್ಠವಾಗಾದ್ರೂ ನೀವು ಮಕ್ಕಳನ್ನ ಪ್ರಶ್ನಿಸಿದ್ರ ಮುಖಾಂತರ ಮಕ್ಕಳ ಒಂದು ವ್ಯಾಸಂಗಕ್ಕೆ ನೀವು ಅಡಿಗಳನ್ನ ಹಾಕ್ತೀರಾ ಅಂತ ಹೇಳ್ತಾ. ಕೊರಟಗೆರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ವಿದ್ಯಾರ್ಥಿಗಳಿಗೆ ಕಾನೂನು ಅರಿವಿನ ಬಗ್ಗೆ ತಿಳಿಸಿ ವಿದ್ಯಾರ್ಥಿಗಳು ಶಾಲೆಯಲ್ಲಿ ನಡೆಯುವ ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನು ಶಾಲಾ ಶಿಕ್ಷಕರು ಹಾಗೂ ಪೋಷಕರಿಗೆ ತಿಳಿಸಿ ಮುಂದಾಗುವ ಹೆಚ್ಚಿನ ಅನಾಹುತವನ್ನು ತಡೆಗಟ್ಟಬಹುದೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಟ್ಟಿ ಅಗ್ರಹಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ 10 ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳಿಗೆ ಮಂಜುನಾಥ ಟ್ರೇಡರ್ಸ್ ಮತ್ತು ಕ್ರಷರ್ ಮಾಲೀಕ ನೆಲಮಂಗಲ ಮಂಜುರವರು ಸುಮಾರು 600ಕ್ಕೂ ಹೆಚ್ಚು ಶಾಲಾ ಬ್ಯಾಗ್ ಹಾಗೂ 800 ಸಸಿಗಳನ್ನು ನೀಡಿದ್ದರಿಂದ ಶಿಕ್ಷಣ ಇಲಾಖೆಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಇತ್ತೀಚೆಗೆ ಸರ್ಕಾರಿ ಶಾಲೆಗಳ ಬಗ್ಗೆ, ಸರ್ಕಾರಿ ಶಾಲೆಗಳ ಉಳಿವಿನ ಬಗ್ಗೆ, ಸರ್ಕಾರಿ ಶಾಲೆಗಳನ್ನ ಉಳಿಸೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದಾವೆ. ಆ ನಿಟ್ಟಿನಲ್ಲಿ ಮಾತಾಡೋದಾದ್ರೆ ನಿನ್ನೆ ಒಂದು ನಮ್ಮ ಸರ್ಕಾರದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಪ್ರಾಥಮಿಕ ಶಾಲೆ ಅಥವಾ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳಿಗೆ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಮೀಸಲಾತಿಯನ್ನ ನೀಡಿದ್ದಾರೆ. ಇದು ತುಂಬಾ ಒಳ್ಳೆಯ ಬೆಳವಣಿಗೆ, ಇದು ಉತ್ತೇಜನ ಮಾಡುವಂತಹ ಅಂಶ. ಸರ್ಕಾರಿ ಶಾಲೆಗಳಲ್ಲಿ ಓದೋದ್ರಿಂದ ಮಕ್ಕಳು ನಾಗರಿಕ ಸೇವಾ ಪರೀಕ್ಷೆ ತಗೊಂಡಾಗ ಅವರಿಗೆ ಮೀಸಲಾತಿ ಸಿಗುತ್ತೆ ಅನ್ನೋದು ಖಂಡಿತ ಒಂದು ಖುಷಿಯ ಸಂಗತಿ. ಯಾಕೆಂದ್ರೆ ನಾವು ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಲಿದ್ದು ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಅಂತ ಡಿವೈಡ್ ಮಾಡೋದಕ್ಕಿಂತ ಪೋಷಕರು ಮೆಂಟಾಲಿಟಿ ಚೇಂಜ್ ಆಗಬೇಕು. ಪೋಷಕರುಗಳೇ ಅದನ್ನ ಆ ರೀತಿ ಮಾಡಿರ್ತಾರೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಜಂಪೇನಹಳ್ಳಿ, ಕಲ್ಲುಗುಟ್ಟರಹಳ್ಳಿ, ಥರಟಿ, ಅಜ್ಜಿಹಳ್ಳಿ, ನವಿಲು ಕುರಿಕೆ ಮೊದಲಾದ ಶಾಲೆಗಳ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗನ್ನು ವಿತರಿಸಲಾಯಿತು. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ನಂದೀಶ್, ಕೃಷ್ಣಯ್ಯ, ಮುಖಂಡರಾದ ವೆಂಕಟೇಶಮೂರ್ತಿ, ಮುಖ್ಯ ಶಿಕ್ಷಕ ಶೇಷಗಿರಿ, ಮುಖ್ಯ ಶಿಕ್ಷಕಿ ಸೌಭಾಗ್ಯಮ್ಮ, ಸಿದ್ದಲಿಂಗಪ್ಪ, ಎಸ್ಟಿಎಂಸಿ ಸದಸ್ಯರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಲಿಂಗಪ್ಪ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪಾಗಡಿ ತಾಲೂಕು ಕಾಗಿಮಡು ಗೊಲ್ಲರಹಟ್ಟಿಯಲ್ಲಿ ತಡೆಗೋಡೆ ಕುಸಿದು ಮನೆ ಜಖಂಗೊಂಡಿದೆ. ಹಾನಿಗೊಳಗಾದ ಕುಟುಂಬಕ್ಕೆ ಪರಿಹಾರ ನೀಡಲು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಾಗಡಿ ತಾಲೂಕು ಕುದೂರು ಹೋಬಳಿಯ ಅದರಂಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಕಾಗಿಮಡು ಗೊಲ್ಲರಹಟ್ಟಿಯಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಕಳೆದ ವಾರ ನಿರ್ಮಿಸಿರುವ ತಡೆಗೋಡೆ ಕುಸಿದು ಪಕ್ಕದ ಮನೆ ಜಖಂಗೊಂಡು ಮನೆಯ ಗೋಡೆ ಸಂಪೂರ್ಣ ಹಾಳಾಗಿ ಗೃಹೋಪಯೋಗಿ ವಸ್ತುಗಳು ಹಾನಿಗೀಡಾಗಿವೆ. ಗ್ರಾಮಸ್ಥೆ ಮಂಜುಳಾ ಮಾತನಾಡಿ, ಕಳಪೆ ಕಾಮಗಾರಿಯಿಂದ ಈ ಘಟನೆ ನಡೆದು ಹಲವು ಸಮಯ ಕಳೆದರೂ ಸಹ ಸ್ಥಳಕ್ಕೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಬಾರದೇ ಇರುವುದು ನಾಚಿಕೆಗೇಡಿನ ಸಂಗತಿ ಎಂದು ಮಹಿಳೆ ಕಿಡಿಕಾರಿದರು. ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಉದ್ದೇಶ ಮಾತನಾಡಿ, ಗೋಡೆ ಕುಸಿತದಿಂದ ತೊಂದರೆಗೊಳಗಾಗಿರುವ ಕುಟುಂಬಕ್ಕೆ ಜನಪ್ರತಿನಿಧಿಗಳ ಜೊತೆ ಚರ್ಚಿಸಿ ಸೂಕ್ತ ಪರಿಹಾರ ಘೋಷಿಸುತ್ತೇವೆ ಎಂದರು. ಘಟನೆಗೆ ಸಂಬಂಧಿಸಿದಂತೆ ಅದರಂಗಿ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿ ಶ್ರೀಧರಮೂರ್ತಿ ಮಾತನಾಡಿ, ತರಾತುರಿಯಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಿರುವುದೇ ಈ ಘಟನೆಗೆ ಕಾರಣವಾಗಿದೆ. ಕೆಲಸ ಮಾಡುವಾಗ ಏನು ನ್ಯೂನ್ಯತೆ ಇದೆ, ಅದನ್ನ ಸರಿಯಾಗಿ ವ್ಯವಸ್ಥಿತವಾಗಿ ಕಟ್ಟಿ ಇಂಜಿನಿಯರ್ ಎಲ್ಲ ವ್ಯವಸ್ಥಿತವಾಗಿ ಕಟ್ಟಿದ್ರೆ ಅದ ನಿಂತ್ಕೊಂಡು ಬಂದು ತೋರಿಸಿ ಎಲ್ಲ ಐಡಿಯಾ ಕೊಟ್ಟು ಮಾಡಿದ್ರೆ ಆಗಿಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಸರಿ ಇಲ್ದಿದ್ರೆ ಅದು ಬೀಳ್ತಿರ್ಲಿಲ್ಲ. ಇದು ಸರಿಯಾಗಿ ಕಟ್ಟಿದ್ರೆ ಅದು ಕೋರ್ಸು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹಿಂದಕ್ಕೆ ಹೋಗ್ಬೇಕಾಯ್ತು, ಆಗೋಗಿದೆ, ಸರಿಪಡಿಸ್ತೀವಿ ಬಿಡಿ. ಉದ್ದೇಶ ಇನ್ನು ಮುಂದೆ ಇಂತಹ ಘಟನೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸುತ್ತೇವೆ ಎಂದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳು.